ಅವ್ರಿಗೆ ಈರುಳ್ಳಿ ತಿಂತಾರೆ ಸಲ ಬಿಕಾಸ್ ಹೆಲ್ತ್ಗೆ ಹೆಲ್ತ್ ಅಂದ್ಬಿಟ್ಟು ಈರುಳ್ಳಿ ಪಲ್ಯ ನೈಟ್ ಗೆ ತಿನ್ಬೇಕಾದ್ರೆ ಒಂದೊಂದು ಸಲ ಅನ್ನ ಸಾರುನೋ ಅಥವಾ ಏನೋ ಒಂದು ಮಾಡ್ಕೊಂಡು ತಿನ್ಬೇಕಾರೆ ಏನು ಗೊತ್ತೆ ನ್ಯಾಷನಲ್ ಪಲ್ಯ ಅಂತ ಹೇಳ್ತಾರೆ ನ್ಯಾಷನಲ್ ಪಲ್ಯ ಇದೆಯಮ್ಮ ಅಂತ ಕೇಳ್ತಾರೆ ಅವರು ದಯವಿಟ್ಟು 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 ಕಲಾ ಮಾಧ್ಯಮಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಕಾರಣ ಏನು ಅಂದರೆ ಇದೊಂದು ನ್ಯೂ ಕಾನ್ಸೆಪ್ಟ್ ಬಾಲಿದ್ದು ನೆನಪು ತುಂಬ ಕಮ್ಮಿ ಅಂತ ಹೇಳಬೇಕು ಗೊತ್ತೇ ಅವಾಗೆಲ್ಲ ತುಂಬ ಬ್ಯುಸಿಯಾಗಿದ್ದರು ನಮ್ಮ ತಂದೆ ಸೊ ನಮಗೆ ಅವ್ರಿಗೆ ಅವ್ಕ ಅವರು ಬರೋದೇ ಒಂದು ಯಾರೋಬ್ರು ಮಿನಿಸ್ಟ್ರು ಬರೋಂಗಿರೋದು ನಮ್ಮ ಮನೆಗೆ ಯಾಕಂದರೆ ಅವರು ಈ ಟು ಫ್ಲೈ ಒಂದು ಕಾರ್ನಲ್ಲಿ ಹೋಗ್ಬಿಡೋರು ಇಲ್ದಿದ್ರೆ ಫ್ಲೈಟ್ನಲ್ಲಿ ಹೋಗ್ಬಿಡೋರು ಬಿಕಾಸ್ ಅಷ್ಟೊಂದು ಅವ್ರದ್ದು ನೀವು ನೋಡಿದ್ರೆ ಫಿಫ್ಟಿ ಫೈವಿಂದನೂ ಏನೋ ನೈನ್ಟೀನು ನೈಂಟಿವರೆಗೂ ತುಂಬ ಅಂದರೆ ನೈನ್ಟೀನ್ ಏಯ್ಟೀಸ್ ಅನಿಸುತ್ತೆ ಅಲ್ಲಿವರೆಗೂ ತುಂಬ ಬ್ಯುಸಿಯಾಗಿದ್ದರು ಸೊ ನಾವು ತುಂಬ ಮಕ್ಕಳಾಗಿ ನಾವು ತುಂಬ ಅವ್ರನ್ನ ಒಂದೊಳ್ಳೆ ತಂದೆಯಾಗಿ ನೋಡಿದ್ದೀವಿ ಯಾಕೆಂದರೆ ಏನಿದ್ರು ನಮ್ಮ ತಂದೆ ಹತ್ರನೇ ಹೋಗಿ ನಾವು ನಮ್ಮ ತಾಯಿಗೆ ಗೊತ್ತಿಲ್ಲದೆ ಕೇಳೋದು ನಮ್ಗೆ ಏನಾರು ದುಡ್ಡು ಬೇಕಾದ್ರೂ ಪಿಕ್ನಿಕ್ ನಮ್ಮ ತಾಯಿ ಕಳಿಸ್ತಿರ್ಲಿಲ್ಲ ಸೊ ನಮ್ಮ ತಂದೆ ಬಂದರೆ ಪಿಕ್ನಿಕ್ ದುಡ್ಡು ಇದ್ವಿ ಬಟ್ ನಮ್ಮ ತಾಯಿ ಪರ್ಮಿಷನ್ ಸಿಗ್ತಾ ಇರಲಿಲ್ಲ ಅಷ್ಟೊಂದು ತನ್ನ ಸಾಲಿಗೆ ನಮ್ಮ ತಂದೆ ಹತ್ರ ಆಯಿತು ಸೊ ಬಟ್ ನಾನು ತುಂಬ ಬಾಲ್ಯದಿಂದಾಗಿಂದೂ ನಾನು ಸ್ಟುಡಿಯೋಗೆ ಬಂದೆ ನೋಡಿ ನಾನು ಸ್ಟುಡಿಯೋಗೆ ಬಂದು ಸೇರಿಕೊಂಡಾದಮೇಲೆ ಆವಾಗ ನಾನು ತುಂಬ ಅವ್ರ ಬಗೆಯೆಲ್ಲ ಪ್ರತಿದಿನವೂ ಅವ್ರ ಜೊತೆಯಲ್ಲೇ ಇರೋದು ಅವ್ರ ಜೊತೆಯಲ್ಲೇ ಇದ್ದಿದ್ದೆಲ್ಲ ನಾನು ಎಷ್ಟು ಬೇಕಾದ್ರೆ ಹೇಳ್ಬೋದು ನಾನು ನಿಮ್ಗೆ ಹೇಳೋಕ್ಕೆ ಶುರು ಆದರೆ ನಿಮಗೆ ನಿಜವಾಗ್ಲೂ ಎಷ್ಟು ಗಂಟೆ ಗಟ್ಟಲೆ ಆಗುತ್ತೋ ಹೇಳೋಕ್ಕಾಗಲ್ಲ ಅಷ್ಟೊಂದು ಹೇಳ್ಬೋದು ಮೊದಲೇದಾಗಿ ನಮ್ಗೆ ಹೇಳಬೇಕು ಅಂದರೆ ನಮ್ಮ ತಂದೆ ಒಂದು ಸರಳ ಮನುಷ್ಯ ಅವ್ರಿಗೆ ತುಂಬ ಒಂದು ಊಟದಲ್ಲಿ ಅವ್ರಿಗೆ ತುಂಬ ಇಂಟ್ರೆಸ್ಟು ಅವರಿಗೆ ತುಂಬ ಡಿಶಸ್ ಎಲ್ಲ ತುಂಬ ಏನೂ ಇರಲಿಲ್ಲ ಬಟ್ ಕಡಿಮೆನೇ ಇರಲಿ ಬಟ್ ಅವ್ರಿಗೆ ಟೇಸ್ಟಿಯಾಗಿ ಚೆನ್ನಾಗಿ ತಿನ್ನಬೇಕು ಬಟ್ ಆರೋಗ್ಯದ ಕಡೆನೂ ಅವರು ನನಗೆ ಇದೆಲ್ಲ ನನ್ನ ಅನುಭವ ಸ್ಟುಡಿಯೋನಲ್ಲಿ ಇದ್ನಲ್ಲ ಅವ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಇದ್ದೀನಿ ಅವರಿಗೆ ಬಂದ್ಬಿಟ್ಟು ಹಾರ್ಟ್ ಇದು ಹೆಲ್ತ್ನ ಬಗ್ಗೆ ಅವ್ರಿಗೆ ತುಂಬ ಒಂದು ಕ್ಯಾರೆ ತೊಗೊಳ್ಳೋರು ಅಂದರೆ ನೈಟು ಒಂದು ನಾಲ್ಕು ಬಾದಾಮಿ ನೋಡ್ತಾಯಿರ್ತಾರೆ ಇರ್ತಾರೆ ಮ್ಯಾಗ್ಝೀನಲ್ಲೋ ಎಲ್ಲೋ ಏನೋ ಈ ಥರ ಎಲ್ಲ ಮಾಡಿ ಆರೋಗ್ಯಕ್ಕೆ ಅಂದರೆ ಅದನ್ನು ಫಾಲೋ ಮಾಡ್ತಾರೆ ಹಾಗಾಗಿ ಅವರು ನೈಟ್ ಆದರೆ ಬಾದಾಮ್ ತೊಗೊಳ್ಳೋರು ಹಾಲು ತೊಗೊಳ್ಳೋರು ಆಮೇಲೆ ನಾನ್ ವೆಜ್ ಅಂತ ಅವರು ಪಂಚಪ್ರಾಣ ಸೊ ವೀಕ್ಲಿ ಎಕ್ಸೆಪ್ಟ್ ಅವ್ರಿಗೆ ಮಂಗಳವಾರ ಮಂಗಳವಾರ ಯಾಕೆಂದರೆ ಅವ್ರ್ಗೆ ಬಂದ್ಬಿಟ್ಟು ಅವ್ರಿಗೆ ಯಾವಾಗಲೂ ಅನಿಸೋದು ಅವ್ರಿಗೆ ದೇವಿ ಹೊಲೀತಾರೆ ಅಂತ ಹೆಣ್ಣು ದೇವ್ರನ್ನೇ ಅವ್ರು ಜಾಸ್ತಿ ಪೂಜೆ ಮಾಡೋದು ಅದಕ್ಕೆ ನೀವು ಏನು ಶ್ಲೋಕ ಹೇಳ್ತಾ ಇರ್ತಾರೆ ಪೂಜೆನೂ ಅಷ್ಟೇ ದೇವ್ರ ಮನೆ ಅಂತ ಇತ್ತು ಸ್ಟುಡಿಯೋನಲ್ಲೇ ಅಲ್ಲಿ ಹೋಗ್ಬಿಟ್ರೆ ಅವರು ವಿಭೂತಿ ಹಾಕೊಂಬಿಟ್ಟಿರ್ತಾರೆ ಎಷ್ಟೊಂದು ನೀವು ನೋಡಿರ್ತೀರ ವಿಭೂತಿ ಹಾಕ್ಕೊಂಡು ಲಕ್ಷ್ಮೀ ಏನೇ ಲಕ್ಷ್ಮಿನ ಎಲ್ಲ ಹೆಣ್ದೇವ್ರನ್ನೂ ಕರೆದು ಪೂಜೆ ಅವರು ಅದೇ ಥರ ಹೆಣ್ಮಕ್ಳು ಅಂದರೆ ಅವ್ರಿಗೆ ತುಂಬ ಇಷ್ಟ ನಾವು ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳೇ ನಮ್ಮ ಮೇಲೆಲ್ಲ ತುಂಬ ಆಸೆ ಅವರಿಗೆ ಚಿಕ್ಕನಲ್ಲಿ ಅಂದರೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಟೀನೇಜರ್ ಸಮಯದಲ್ಲಿ ಅವರು ತುಂಬ ಸರಳ ಮನುಷ್ಯ ಬೆಳಿಗ್ಗೆ ಆದರೆ ಅವರಿಗೆ ನಮ್ಮ ತಾಯಿ ಒಂದು ಏನು ಮಾಡೋರು ಒಂದು ಲಿಸ್ಟ್ ಹಾಕಿಟ್ಬಿಡೋರು ಸೋಮವಾರ ಆದರೆ ಈ ಟಿಫನ್ನು ಟೈಮ್ ಟೇಬಲ್ ಅಂತ ಹೇಳ್ತಾರೆ ನೋಡಿ ಮಂಗಳವಾರ ಅದೇ ಅಂತ ಸೊ ನಮ್ಮ ತಂದೆ ಅದನ್ನು ನೋಡ್ಬಿಡೋರು ಓ ಇವತ್ತು ಉಪ್ಪಿಟ್ಟ ಉಪ್ಪಿಟ್ಟು ರಾಮ ಅವ್ರಿಗೆ ಕೇಳುವುದಲ್ಲ ಇಷ್ಟ ಇಲ್ಲ ಬಟ್ ನಮ್ಮ ತಾಯಿಗೆ ಏನು ಅಂದರೆ ಮತ್ತೆ ಮತ್ತೆ ನಾವೇನು ಮಾಡೋದಲ್ವೇ ಸೊ ಅವರು ಒಂದು ಟೈಮ್ ಟೇಬಲ್ ಅಂತ ಹಾಕಿಟ್ಬಿಟ್ಟಿರೋರು ಆಮೇಲೆ ಕೆಲೋದಕ್ಕೆಲ್ಲ ಅವರೇ ಒಂದು ಅವ್ರಿಗೆ ಈರುಳ್ಳಿ ತಿಂತಾರೆ ಸಲ ಬಿಕಾಸ್ ಅದು ಹೆಲ್ತ್ ಅಂದ್ಬಿಟ್ಟು ಈರುಳ್ಳಿ ಪಲ್ಯ ನೈಟಿಗೆ ಏನಾದ್ರು ಒಂದೊಂದು ಸಲ ಅನ್ನ ಸಾರುನೋ ಅಥವಾ ಏನೋ ಒಂದು ಮಾಡ್ಕೊಂಡು ತಿನ್ಬೇಕಾದ್ರೆ ಅದಕ್ಕೇನು ಗೊತ್ತೇ ನ್ಯಾಷನಲ್ ಪಲ್ಯ ಅಂತ ಹೇಳ್ತಾರೆ ನ್ಯಾಷನಲ್ ಪಲ್ಯ ಇದೆಯಮ್ಮ ಅಂತ ಕೇಳ್ತಾರೆ ಅವರು ಈರುಳ್ಳಿಗೆ ಅವ್ರಿಗೆ ಎಲ್ಲರಿಗೂ ಒಂದು ಆಮೇಲೆ ನಮ್ಮ ಮನೇಲಿ ನಮ್ಮೆಲ್ಲರಿಗೂ ಒಂದೊಂದು ಹೆಸರಿಟ್ಕರಿ ಕರೆಯೋರು ಭಾರತಿ ನಮ್ಮ ದೊಡ್ಡಕ್ಕ ಇಬ್ಬರಕ್ಕನೂ ಸ್ವಲ್ಪ ಚೆನ್ನೈನಲ್ಲೇ ಉಳ್ಕೊಂಬಿಟ್ರು ಅವ್ರು ಅಷ್ಟೂ ನಮ್ಮ ತಂದೆ ಜೊತೆಲಿ ಬಿರಿಯೋಕ್ಕಾಗಲಿಲ್ಲ ಇಲ್ಲೆಲ್ಲ ಇದ್ದಿದ್ದು ಅಂದರೆ ನಾನು ನಮ್ಮ ಇಬ್ಬರು ಬ್ರದರ್ಸು ಗಣೇಶನ್ ಶ್ರೀನಿವಾಸ್ ಅಂತ ಶ್ರೀನಿವಾಸ್ ಇಲ್ಲ ನಿಮಗೂ ಗೊತ್ತಿರಬೇಕಲ್ವೇ ಅನ್ನೋನು ತೀರ್ಕೊಂಡಾಯ್ತು ಒಂದು ವರ್ಷದ ಮೇಲಾಯಿತು ಸೊ ಹಾಗಾಗಿ ನಾನು ಗಣೇಶು ಶ್ರೀನಿವಾಸ್ ಮೂರು ಜನೇ ನಮ್ಮ ತಂದೆ ಜೊತೆಲಿ ಹೆಚ್ಚಿನ ಕಾಲ ಕಳೆದಿದ್ದು ಗಣೇಶನ್ ಶ್ರೀನಿವಾಸ್ಗಿಂತ ನಾನು ಹೆಚ್ಚಿನ ಸಮಯ ಅವ್ರ ಜೊತೇಲಿ ತುಂಬ ತುಂಬ ಅವ್ರ ಜೊತೆಯಲ್ಲೇ ಇದ್ದಿದ್ದು ನಾನು ಮದುವೆ ಆಗವರ್ಗು ಹಾಗಾಗಿ ಅವ್ರದ್ದು ನೋಡ್ತಾಯಿರ್ತೀನಿ ನಮ್ಮ ತಂದೆ ಬಂದ್ಬಿಟ್ಟು ನಮ್ಮ ತಾಯಿ ಏನಾರು ಬೇಜಾರು ಕೋಪಾಗಿದ್ದರೆ ಅವರು ತಮಾಷೆ ಮಾಡೋದು ಹೇಳ್ತೀನಿ ಯಾಕಂದರೆ ಜನಗಳಿಗೆ ತುಂಬ ಖುಷಿ ಆಗುತ್ತೆ ಅವರ ಬಗ್ಗೆ ಹೇಳಬೇಕು ಅಂದರೆ ನೋಡಮ್ಮ ನಿಮ್ಮಮ್ಮ ಆ ಚಿಕ್ಕನಲ್ಲಿ ಮದುವೆ ಆದ ದೋಸ್ತ್ರ ಏನು ಮಾಡೋಳು ಅಂದರೆ ನಾನು ಟ್ರೈನಲ್ಲಿ ಒಂದ್ಸಲ ಕರ್ಕೊಂಡು ಹೋದೆ ಕರ್ಕೊಂಡು ಹೋಗಬೇಕಾದ್ರೆ ಅವಳು ಟ್ರೈನ್ ಕಿಟ್ಕಿಂತ ನೋಡ್ಬಿಟ್ಟು ರೀ ಏನು ರೀ ಗಿಡ ಎಲ್ಲ ಓಡ್ತಾ ಇದೆ ಅಂತ ಹೇಳೋರಂತೆ ಆ ಥರ ಸೊ ಅವರು ಅವ್ರಿಗೇನು ಅಂದರೆ ಇದನ್ನೆಲ್ಲ ಒಂದು ಪಂಚ್ ಡೇ ಒಂಥರ ತಮಾಷೆ ಮಾಡೋದಕ್ಕೆ ನಮ್ಮ ತಾಯಿನ ನಗ್ಸೋದಕ್ಕೆ ಈ ಥರ ಸೊ ಬಟ್ ನಮ್ಮ ತಾಯಿ ಏನು ಅಂದರೆ ತುಂಬ ಅವರು ತುಂಬ ಒಂಥರ ತುಂಬ ಓವರ್ ಡಿಸಿಪ್ಲಿಂಡು ತುಂಬ ಸ್ಟ್ರಿಕ್ಟು ನಮ್ಮ ತಾಯಿ ತಂದೆ ಚಿಕ್ಕ ಚಿಕ್ಕದಕ್ಕೆ ಕೇಳಿದ್ರೆ ಏನು ರೀ ಹೇಳ್ತಿರಲ್ಲ ಅಂತ ಅವರು ಒಂದು ಸ್ವಲ್ಪ ಅಂದರೆ ಅವ್ರು ಗಂಡ ಹಿಂಡ್ತಿದ್ರು ಗೊತ್ತಲ್ವೇ ಒಂಥರ ಗುಬ್ಬಚ್ಚಿಗಳ ಥರ ಇವ್ರು ತಮಾಷೆ ಮಾಡೋದು ಅವ್ರು ರೇಗಿಸೋದು ಆ ಥರ ಇರೋರು ಇಬ್ಬರೂ ಸೊ ನಮ್ಮ ತಂದೆ ಇಂಥದ್ದೆಲ್ಲ ಒಂದು ತಮಾಷೆ ಮಾಡೋರು ಆಮೇಲೆ ನಮಗೆಲ್ಲ ಒಂದೊಂದು ಹೆಸರಿಟ್ಟಿರ್ತಾರೆ ಗಣೇಶನ್ನ ಸೊಂಡ್ಲು ಅಂತ ಕರೆಯೋರು ಗಣೇಶ ಅಲ್ವಾ ಆ ಶ್ರೀನಿವಾಸಿಗೆ ನಾಮ ನನ್ನನ್ನು ಮಾತ್ರ ಒಂದು ಮುದ್ದಾದ ಹೆಸರಿಟ್ಟಿದ್ದಾರೆ ಅದನ್ನು ಹೇಳೋಲ್ಲ ಆಮೇಲೆ ಕೆಲವು ಜನ ಕರೆಯೋಕ್ಕೆ ಶುರು ಮಾಡ್ತಾರೆ ಅದಕ್ಕೆ ನಾನು ಎಲ್ಲೋದ್ರೂ ವಿಲ್ಸನ್ ಗಾರ್ಡನ್ ಬರಬೇಕಾದ್ರೂ ಅದೊಂದು ಹೆಸ್ರು ಹೇಳ್ತಾರೆ ಹೇಳ್ಬಿಟ್ಟು ನಾನು ಬಿಡ್ತಾ ಇದ್ದೀನಮ್ಮ ನಮ್ಮ ಇಲ್ಲಿಂದ ನಾನು ಆಮೇಲೆ ಮತ್ತೆ ನಾನು ಕಾಣ್ತೀನಿ ನಾನು ಏನಾದರೂ ನನ್ನ ಮಗಳು ಸ್ಕೂಲ್ ಕರ್ಕೊಂಡು ಹೋಗಿ ಬಿಡೋಕ್ಕೆ ಹೋಗಿದ್ರೆ ಆ ಥರ ಎಲ್ಲರಿಗೂ ಒಂದು ನಮ್ಮ ತಾಯನ್ನ ಪಾಪ ಅಂತ ಕರೆಯೋರು ಯಾಕೆಂದ್ರೆ ನಮ್ಮ ತಾಯಿಗೂ ಅವ್ರಿಗೂ ಏಜ್ ಡಿಫ್ರೆನ್ಸ್ ತುಂಬ ಇದೆ ಅಂತ ಓ ನಮ್ಮ ತಂದೆ ನಮ್ಮ ತಾಯಿನೂ ಅಷ್ಟೇ ನಮ್ಮ ತಂದೆನ ಬಾಲಿ ಅಂತ ಕರೆಯೋರು ಯಾಕೆಂದ್ರೆ ತುಂಬ ಜನ ಕೇಳ್ತಾರೆ ನಿಮ್ಮ ಗೀತಾ ಬಾಲಿ ಅನ್ನೋದು ನಿಮಗೆ ಹೆಸರು ಬಂದಿರೋದು ಅದರಿಂದಾನ ಅಂತ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ನನಗೆ ಮಾತ್ರ ಗೀತಾ ಬಾಲಿ ಅಂತ ಒಂದು ಸ್ಕೂಲ್ನಲ್ಲೂ ನನ್ನ ಸ್ಕೂಲ್ ಡೇಸ್ನಲ್ಲೂ ನನ್ನ ಹೆಸರು ಗೀತಾ ಬಾಲಿನಿ ಅಂತ ಸೊ ನಮ್ಮ ತಾಯಿ ಬಂದ್ಬಿಟ್ಟು ನಮ್ಮ ತಾಯಿನ ಬಾಲಿ ಬಾಲಿ ಬಾಲಕೃಷ್ಣ ಅನ್ನಬಿಟ್ಟು ಬಾಲಿ ಅಂತಲೇ ಕರೆಯೋರು ಆ ಥರ ಅವ್ರನ್ನ ಅಡ್ರೆಸ್ ಮಾಡೋರು ನಮ್ಮ ತಂದೆ ಬಂದ್ಬಿಟ್ಟು ನಮ್ಗೆ ಗೊತ್ತಿದ್ದಂಗೆ ನಮ್ಮ ತಂದೆ ತಾಯಿ ಇಬ್ಬರೂ ಆಫ್ಕೋರ್ಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದರೆ ಕೆಲವ್ರದೆಲ್ಲ ಇದ್ದೇ ಇರ್ತದಲ್ವೇ ಸ್ವಲ್ಪ ಇದೇ ಇರ್ತದೆ ಬಟ್ ನಮ್ಮ ತಂದೆ ತಾಯಿ ತಂದೆ ತಾಯಿ ಇಬ್ಬರು ತುಂಬ ಚೆನ್ನಾಗಿದ್ರು ಬಾಂಡಿಂಗು ಅಂದರೆ ನಮ್ಮ ತಾಯಿನ ಹೇಗೆ ಅಂತ ನೋಡೋರು ಅಂದರೆ ಒಂಥರ ದೇವಿ ಸ್ವರೂಪದಲ್ಲಿ ನೋಡೋರು ನಮ್ಮ ತಂದೆ ಏನಾದ್ರೂ ಅವಳು ದೇ ಯಾಕಂದ್ರೆ ನಮ್ಮ ತಾಯಿನೂ ತುಂಬ ಪೂಜೆ ಮಾಡ್ತಾರೆ ನವರಾತ್ರಿಯಲ್ಲೆಲ್ಲ ಒಂದು ಒಂಬತ್ತು ದಿವ್ಸ ಉಪವಾಸ ಇದ್ದು ದೇವಿ ಪೂಜೆ ಅಂತೆಲ್ಲ ಮಾಡೋರು ಹಾಗಾಗಿ ನಮ್ಮ ತಂದೆಗೆ ಅವ್ರನ್ನ ಹೆಂಡತಿಯಾಗೂ ನೋಡೋರು ಒಂದು ದೈವಿಕ ಒಂದು ಶಕ್ತಿ ಅಂತ ನೋಡೋರು ನಮ್ಮ ತಂದೆ ಕುಗ್ದಾಗೆಲ್ಲ ನೀವು ನಂಬ್ತಿರಲ್ವ ನಮ್ಮ ತಾಯಿ ಅಷ್ಟೊಂದೊಂದು ಧೈರ್ಯ ತುಂಬಿಸೋರು ಅದಕ್ಕೆ ನಮ್ಮ ತನ್ ತಾಯಿ ಸತ್ ಮೇಲೆ ನೈನ್ಟೀನ್ ನೈಂಟಿ ಫೋರ್ನಲ್ಲಿ ನಮ್ಮ ತಂದೆ ಒನ್ ಲೆವೆನ್ ಮಂತ್ಸ್ನಲ್ಲಿ ಫುಲ್ ಔಟು ನೀವು ಅವರು ಅವರು ನೀವು ನೋಡ್ತಂದ್ರೆ ಫುಲ್ಲು ಕುಗ್ಗೋಗ್ಬಿಟ್ಟಿದ್ರು ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಕುಗ್ಗೋಗಿದ್ರು ನನ್ಗೆ ಗೊತ್ತಿದ್ದಂಗೆ ನಮ್ಮ ತಂದೆ ಬಂದ್ಬಿಟ್ಟು ಒಂದು ಸರಳ ಜೀವಿ ಅವ್ರದ್ದು ಸಿಂಪಲ್ ಅವ್ರು ನೋಡಿದ್ರೆ ಬರೀ ನಾಲ್ಕು ಡ್ರೆಸ್ ಇಟ್ಕೊಂಡಿರೋರು ನಮ್ಮ ತಂದೆ ಒಂದು ಅಷ್ಟೇ ಅವರು ಒಂದು ಅಂತ ಒಂದು ಆ ಕಾಲದಲ್ಲಿ ಒಂದು ಹಾಕೋರು ಶರ್ಟು ಅದು ಅಂದ್ಬಿಟ್ಟು ಒಂದು ಸಫಾರಿ ಅಂತ ಒಂದು ಮೂರು ಶರ್ಟು ಪಂಚೆ ಒಂದು ಮೂರು ಶರ್ಟು ಹೊರ್ಗಡೆ ಮೀಟಿಂಗ್ ಇಟಿಂಗು ಹೊರ್ಗಡೆ ಕರೀತಾರೆ ನೋಡಿ ಅಂಥ ಸಮಯದಲ್ಲಿ ಇದನ್ನು ಮಿಕ್ಕಿ ಟೈಮ್ನಲ್ಲೆಲ್ಲ ನಮ್ಮ ತಂದೆ ಬಂದುಬಿಟ್ಟು ಲುಂಗಿ ಒಂದು ಕಟ್ಕೊಳ್ಳೋರು ಮಾಮೂಲಿ ಶರ್ಟು ಅದಕ್ಕಿಂತಲೂ ಒಂದು ಸೆಟ್ ಇಟ್ಕೊಂಡಿರೋರು ಒಂದು ಮೂರು ಶರ್ಟು ಸಫಾರಿ ಅಂತ ಒಂದು ಅಲ್ಲಿ ಇಲ್ಲಿ ಹೋಗಿ ಯಾರನ್ನಾರೋ ದೊಡ್ಡೋರು ನೋಡೋಕೆ ಹೋದಾಗ ಹೋಗೋರು ಮಿಕ್ಕಿ ಟೈಮ್ನಲ್ಲೆಲ್ಲ ತುಂಬ ಸಿಂಪಲ್ ಮನುಷ್ಯ ನೀವು ನಂಬ್ತಿರೋಲ್ಲ ಒಂದು ಏಳೆಂಟು ಸೆಟ್ಟು ಡ್ರೆಸ್ ಅಷ್ಟೇ ಅವ್ರ ಹತ್ರ ಇರೋದು ಡ್ರೆಸ್ ಮೇಲೆ ಒಂದು ಆಸಕ್ತಿ ಇರಲಿಲ್ಲ ಅವ್ರಿಗೆ ಬಟ್ ಊಟದಲ್ಲಿ ಮಾತ್ರ ಅವ್ರಿಗೂ ಇಂಟ್ರೆಸ್ಟ್ ಇತ್ತು ಅವ್ರಿಗೆ ಊಟ ಚೆನ್ನಾಗಿರಬೇಕು ಸಿಂಪಲ್ಲಾಗೇ ಇರಲಿ ಅವ್ರಿಗೆ ನಾನ್ ವೆಜ್ಜು ವೀಕ್ಲಿಲಿ ಎರಡು ದಿವಸ ಶುಕ್ರವಾರ ಪ್ಲಸ್ ಸೋಮವಾರ ಸೋಮವಾರ ಎರಡು ದಿವಸ ಬಿಟ್ಟರೆ ಮಿಕ್ಕಿ ದಿವಸ ಎಲ್ಲ ಅವ್ರಿಗೆ ನಾನ್ ವೆಜ್ ಬೇಕೇ ಬೇಕು ಹಾಗೆ ಆ ಊಟದಲ್ಲಿ ಮಾತ್ರ ಅವ್ರಿಗೆ ತುಂಬ ಆಸಕ್ತಿ ಇತ್ತು ಆಮೇಲೆ ನಮ್ಮ ಜೊತೆಲೆಲ್ಲ ಬಟ್ ಇನ್ನೊಂದು ಏನು ಗೊತ್ತೆ ಒಂದು ದುಃಖ ಸ ವಿಚಾರ ಅವ್ರು ನಾವು ಬಂದಿದ್ದು ಸ್ಟುಡಿಯೋಗೂ ಮಕ್ಕಳಾಗಿ ನಾವು ಸೇರಿಕೊಂಡಿದ್ದಾಗಲೂ ಆವಾಗಲೇ ಕಷ್ಟ ಶುರು ಆಗೋಗಿತ್ತು ನಮ್ಮ ತಂದೆಗೆ ಯಾಕೆಂದರೆ ನಾವು ಬಂದುಬಿಟ್ಟು ಹ್ಞೂ ಮೆಡ್ರಾಸ್ನಲ್ಲಿ ನಾವು ಓದಿದ್ದಲ್ಲ ಮೆಡ್ರಾಸ್ನಲ್ಲೇ ನಾನು ಎಲ್ಲರೂ ನಮ್ಮ ಮನೇಲಿ ಎಲ್ಲ ಮಕ್ಕಳನ್ನು ಓದಿದ್ದೆಲ್ಲ ಮೆಡ್ರಾಸು ಹಾಗಾಗಿ ಏನಾಗೋಯ್ತು ಅಂದರೆ ನಾವು ಇಲ್ಲಿ ಸ್ಟುಡಿಯೋನಿಗೆ ಬಂದಾಗ ಆ ಕಾಲದಲ್ಲಿ ಆಲ್ರೆಡಿ ನಾನು ಬಂದಾಗ ನಾನು ಬ ಸ್ಟುಡಿಯೋಗೆ ಬಂದು ಸೇರಿಕೊಂಡಾಗ ಶೂಟಿಂಗೇನು ಅಷ್ಟು ಇರ್ತಾ ಇರಲಿಲ್ಲ ಅದಕ್ಕೆ ಮುಂಚೆ ಸ್ವಲ್ಪ ಸ್ವಲ್ಪ ನಿಮಗೆ ಹೇಳಿದ್ನಲ್ಲ ಆ ಥರ ಸ್ವಲ್ಪ ಎಲ್ಲ ಆ ಕಾಲದಲ್ಲಿ ವೀರಪ್ಪ ವೀರಸ್ವಾಮಿಯವರು ಆಮೇಲೆ ಕೆಲವರು ಹೋಗಿ ಅವ್ರು ರಾಜ್ಕುಮಾರ್ ಅವ್ರದ್ದೊಂದ್ರೆ ಶೂಟಿಂಗ್ ನಡೆದಿತ್ತು ತುಂಬ ಕಮ್ಮಿ ನಡೆಯೋದು ಏ ಕೆಲವ್ರು ಅವ್ರದವ್ರದ್ದೇ ಕಾರಣ ಇರ್ತದೆ ಅವ್ರಿಗೆ ಅನಾನುಕೂಲಗಳು ಹೇಳ್ಕೊಂಡು ಬಂದರು ಅದರದ್ದೆಲ್ಲ ನಾವು ಯಾರೇನು ಹೇಳೋಕ್ಕಾಗಲ್ಲ ಯಾಕೋತ್ತೆ ಅವ್ರ ಹಣೆ ಬರ ನಮ್ಮ ತಂದೆ ಹಣೆ ಬರ ಅಂದ್ಕೊಂಡು ನಮ್ಮ ತಂದೆಯೂ ಏನು ಹೇಳ್ತಿರ್ಲಿಲ್ಲ ಬಟ್ ನಾನು ಬಂದು ಸ್ಟುಡಿಯೋಗೆ ಸೇರಿಕೊಂಡಾಗಿಂದ ಏನು ಅಷ್ಟೊಂದೊಂದು ಅವರು ನಾನು ಹೋದಾಗೆ ಚೆನ್ನೈನಲ್ಲಿ ನಾವೇನಿದ್ವೋ ಅವ್ರು ನೋಡಿದ ತಂದೆಗೂ ಸ್ಟುಡಿಯೋಲಿ ನೋಡಿ ತಂದೆಗೂ ತುಂಬ ಡಿಫ್ರೆನ್ಸ್ ಇದೆ ಯಾಕೆಂದ್ರೆ ನಾವು ತ ಸ್ಟುಡಿಯೋಗೆ ಬಂದು ಸೇರಿಕೊಂಡಾಗ ಆವಾಗಲೇ ಕಷ್ಟಗಳು ಶುರು ಆಯಿತು ನಮ್ಮ ತಂದೆಗೆ ಅವ್ರನ್ನೇನು ನಮ್ಮ ಒಂಥರ ತುಂಬ ಸಂತೋಷವಾಗಿ ತಂದೆ ಥರ ನಾವೇನು ನೋಡಲಿಲ್ಲ ಆವಾಗಲೂ ಆಮೇಲೆ ಅವ್ರಿಗೆ ಕಾಲಕ್ರಮೇಣ ಅವ್ರಿಗೆ ಶೂಟಿಂಗ್ ಕೂಡ ಎಲ್ಲ ಕಡಿಮೆ ಆಗ್ತಾ ಬಂತು ಬಿಕಾಸ್ ಅವ್ರಿಗೇನಾಗೋದು ಗೊತ್ತೇ ಅವ್ರಿಗೆ ಸ್ಟುಡಿಯೋನ ಉಳಿಸ್ಕೊಳಕ್ಕೆ ತುಂಬ ಪ್ರಯತ್ನ ಮಾಡ್ತಾಯಿದ್ರು ಅದು ಇಲ್ಲ ಕೈ ಬಿಟ್ಟು ಹೋಗ್ತಾ ಇದ್ದಮೇಲೆ ಅವ್ರಿಗೆ ಸ್ವಲ್ಪ ಡಿಪ್ರೆಷನ್ಗೆ ಹೊಟ್ಟೋಗ್ಬಿಟ್ರು ಒಳ್ಳೆ ವ್ಯಕ್ತಿ ಅವರು ಗುಡ್ ಹ್ಯೂಮನ್ ಅಂತ ನಾವೇನು ಹೇಳ್ತೀವೋ ಆ ಥರ ಅವ್ರಿಗೆ ಯಾರನ್ನೂ ಅವ್ರಿಗೆ ನೋಸೋಕ್ಕೆ ತುಂಬ ಇಷ್ಟ ಇರಲಿಲ್ಲ ಅಪರೂಪ ಅವ್ರಿಗೂ ಕೋಪ ಬರೋದು ಬರ್ತಾಯಿತ್ತು ಕೋಪ ಅವ್ರಿಗೆ ಯಾವಾಗ ಕೋಪ ಬರೋದು ಅಂದರೆ ಅವ್ರಿಗೆ ಯಾವಾಗ ಶೂಟಿಂಗ್ ಕಡಿಮೆ ಆಗೋಗೋದು ಶೂಟಿಂಗ್ ಕಡಿಮೆ ಆಗೋದಾಗ ಅವರಿಗೆ ಒಂದು ಸ್ವಲ್ಪ ಭಯ ಬಂದುಬಿಡೋದು ಓ ಇನ್ಮೇಲೆ ನಾನು ಹೆಂಗೆ ಫ್ಯಾಮಿಲಿ ಮೇಂಟೈನ್ ಮಾಡಲಿ ಹೇಗೆ ಜೀವನ ಸಾಗಿಸಲಿ ಅನ್ನೋದು ಭಯ ಬಂದಾಗ ಮಾತ್ರ ಅವ್ರಿಗೆ ಕೋಪ ಬರೋದು ನನ್ನ ದೃಷ್ಟಿಲಿ ನಾನು ಗಮನಿಸ್ದಂಗೆ ಅದು ಬಿಟ್ಟರೆ ಅವ್ರಿಗೆ ಕೋಪ ಬರ್ತಾ ಇರಲಿಲ್ಲ ಎಲ್ಲನೂ ಕೂತ್ಕೊಂಡು ನನ್ನ ನಮ್ಮ ತಂದೆ ತಾಯಿನೇ ಎಲ್ಲ ತೀರ್ಮಾನ ಮಾಡ್ಕೊಳ್ಳೋರು ನಮ್ಮ ಯಾವುದೂ ಇನ್ವಾಲ್ವ್ ಮಾಡ್ತಾ ಇರಲಿಲ್ಲ ಅವಾಗೆಲ್ಲ ಅವ್ರಿಗೆ ಸ್ವಲ್ಪ ಕೋಪ ಎಲ್ಲ ಬರೋದು ನಾನು ಕೇಳಿದ್ದೀನಿ ಕೆಲವ್ರ ಹತ್ರನೂ ಅವ್ರು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಜಗೇಶ್ ಒಂದು ಸಲ ಹೊಡೆದಿದ್ದಾರೆ ಅಂತನೂ ಒಂದು ನ್ಯೂಸ್ ಬಂದಿತ್ತು ಹೌದು ಅದೇ ಯಾವಾಗೂ ಏನೋ ಒಟ್ನಲ್ಲಿ ನಾನಿದ್ದೆ ಸ್ಟುಡಿಯೋಲಿ ಜಗೇಶ್ ಅವ್ರಿಗೂ ಹೊಡೆದ್ರು ಅವಾಗ ಅದೊಂದು ದೊಡ್ಡ ಇಶ್ಯೂ ಆಗಿತ್ತು ಮಾಧ್ಯಮದಲ್ಲೆಲ್ಲ ಅವಾಗ ಸ್ವಲ್ಪ ಬಂದಿತ್ತು ಅವಾಗ ನಮ್ಮ ತಂದೆ ಬೇಜಾರು ಮಾಡ್ಕೊಂಡ್ರು ಯಾಕೆಂದರೆ ಅವ್ರು ಬಂದ್ಬಿಟ್ಟು ಏನೋ ಅವ್ರದ್ದೇ ಒಂದು ಕಿವಿ ಕೇಳಿಸ್ದೇ ಇರೋದ್ರಿಂದ ನಮ್ಮ ಒಂದು ಪ್ರಾಬ್ಲಮ್ ಅಂದರೆ ಕಿವಿ ಕೇಳಿಸ್ದೇ ಇರೋದ್ರಿಂದ ಯಾರೇನಾದ್ರು ಒಂದು ಮಾತಾಡಿದ್ರು ಅವ್ರು ಸ್ವಲ್ಪ ಅಯ್ಯೋ ನನ್ನ ಬಗ್ಗೆನೇ ಏನೋ ಹೇಳ್ಕೊಡ್ತಾ ಇರ್ಬೋದು ನನ್ನ ಬಗ್ಗೆನೇ ಮಾತಾಡ್ತಾ ಇರ್ಬೋದು ಅಂತ ಒಂದು ಅವ್ರದ್ದೇ ಒಂದು ಕಲ್ಪನೆ ಲೋಕಕ್ಕೆ ಕೊಟ್ಟೋಗ್ಬಿಡೋರು ಸೊ ಅವ್ರನ್ನ ಮತ್ತೆ ಅವ್ರಿಗೆ ನಾವು ಎದುರು ಕೂತ್ಕೊಂಡು ಅದಲ್ಲ ಅಂತ ಯಾರೇ ಇರಲಿ ಶೂಟಿಂಗ್ ನಡೀತಾರಲ್ಲೇ ಇರ್ಬೋದು ಶೂಟಿಂಗ್ ನಡೆಯೋ ಜಾಗದಲ್ಲೇ ಇರ್ಬೋದು ಅಥವಾ ಮನೆಯಲ್ಲೇ ಇರ್ಬೋದು ಅವ್ರಿಗೆ ವಿವರವಾಗಿ ತಿಳಿಸ್ಬೇಕು ಇಲ್ಲ ಅಲ್ಲ ಆ ಥರ ಅಲ್ಲ ನೀನು ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ಅದು ಹಿಂಗೆ ಅದು ಹಿಂಗೆ ಅಂತ ನಾವೆಲ್ಲ ಹೇಳಿದ್ರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋರು ಇಲ್ಲದಿದ್ದರೆ ಅವ್ರಿಗೆ ಒಂದು ತುಂಬ ದುಃಖ ಆಗೋದು ಒಂದು ತುಂಬ ದುಃಖ ಪಡೋರು ಇದ್ರೆ ತುಂಬ ಕೋಪ ಪಟ್ಬಿಡೋರು ನಾನು ಹೇಳೋದು ಸ್ಟೇಜ್ ಬಂದ್ಬಿಟ್ಟು ನಮ್ಮ ತಂದೆ ಶೂಟಿಂಗು ಕಡಿಮೆ ಆಗೋಗ್ತಾ ಬಂತು ಸ್ಟುಡಿಯೋನೂ ನಡೀತಿಲ್ಲ ಆ ಸಂದರ್ಭದ ಬಗ್ಗೆ ನಾನು ಹೇಳ್ತಾ ಇರೋದು ನಮ್ಮ ತಂದೆ ಪ್ರತಿಯೊಬ್ಬರಿಗೂ ಲೆಟ್ರ್ ಬರೆಯೋರು ನಾನು ಹೇಳಿದ್ನಲ್ಲ ಎರಡು ಗಂಟೆ ಕೂತ್ಕೊಂಡು ಆ ಸಮಯದಲ್ಲಿ ಹೇಳೋರು ನಂಗೆ ಹಣ ಬೇಡಪ್ಪ ದಯವಿಟ್ಟು ನಂಗೆ ಹಣ ಕೊಡಬೇಡಿ ನಾನು ನಿಮ್ಮ ಹತ್ರ ಭಿಕ್ಷೆ ಬಿಡ್ತಾ ಇರೋದು ಒಂದು ಸೆಟ್ ಹಾಕ್ಕೊಳ್ಳಿ ನನ್ನ ಸ್ಟುಡಿಯೋನಲ್ಲಿ ಅದೊಂದು ಬಿಟ್ಟರೆ ಮಿಕ್ಕಿದೇನು ಕೇಳ್ತಾ ಇಲ್ಲ ನಮ್ಮ ತಂದೆಗೆ ಏನು ಗೊತ್ತೆ ಸುತ್ತಾಡಬೇಕು ಅಲ್ಲಿ ಇಲ್ಲಿ ಮೆರಿಬೇಕು ಅಂತ ದೊಡ್ಡ ಆಸೆ ಇರಲಿಲ್ಲ ಅವ್ರಿಗೆ ಅವ್ರಿಗೆ ಯಾವಾಗಲೂ ಅವ್ರಿಗೊಂದು ಶೂಟಿಂಗ್ ಹೋಗಿ ಅವ್ರೊಂದು ಪಾರ್ಟಿಸಿಪೇಟ್ ಮಾಡಿದ್ರೆ ಅದರಲ್ಲೇ ಒಂದು ತುಂಬ ಸಂತೋಷ ಸಿಗೋದು ನೀವು ಯಾವಾಗಾರು ನೋಡಿ ಅವ್ರು ಯಾವಾಗ ಪಾರ್ಟಿಸಿಪೇಟ್ ಮಾಡ್ತಾರೋ ಶೂಟಿಂಗ್ನಲ್ಲಿ ಅವ್ರು ಅವಾಗಲೇ ಒಂದು ತುಂಬ ಸಂತೋಷ ಪಡೋರು ಅಷ್ಟೇ ಹೊರತಾಗಿ ಮಿಕ್ಕಿದ ಸಮಯ ಬಂದ್ಬಿಟ್ಟು ಅವ್ರಿಗೆ ಒಂಥರ ದುಃಖ ತರೋದು ಶೂಟಿಂಗ್ ಎಲ್ಲ ಇಲ್ಲದೇ ಇದ್ದಾಗ ಸೊ ಅವ್ರ ಬಗ್ಗೆ ನಾನು ತುಂಬ ಹೇಳಬೇಕು ಅಂದರೆ ಸ್ವಲ್ಪ ಕಷ್ಟ ಆಗಬಹುದು ನನಗೂ ದುಃಖ ಆಗುತ್ತೆ ನನಗೇನೊಂದೊಂದು ಚಿಕ್ಕದೊಂದು ಕೊರತೆ ಇದೆ ಅಂದರೆ ಕೆಲವರು ಅವ್ರ ಕೈಲಾಗಿದ್ದು ಸ್ವಲ್ಪ ಅಂದರೆ ದುಡ್ಡಿಂದು ಸಹಾಯ ಖಂಡಿತವಾಗ್ಲು ಅವರೂ ಕೇಳ್ತಿರ್ಲಿಲ್ಲ ನಾನು ಅದನ್ನು ಅದನ್ನು ಪ್ರೋತ್ಸಾಹ ಕೊಡಲ್ಲ ಅದು ನನಗೇನು ಅಂದರೆ ನಮ್ಗೆ ಕೆಲವ್ರಿಗೆ ಏನಾದ್ರು ಒಂದು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅಯ್ಯೋ ನಮ್ಮ ಬಾಲಣ್ಣ ಪಾಪ ನಾವು ಒಂದು ಸೆಟ್ ಹಾಕೊಳ್ಳೋಣ ಅವ್ರನ್ನೂ ಬ ಯಾಕೆಂದ್ರೆ ನಮ್ಮ ತಂದೆಗೂ ಬೇಕಾಗಿದೆ ಅದೇ ಅವ್ರ ಸ್ಟುಡಿಯೋನು ಸ್ವಲ್ಪ ಡೆವಲಪ್ ಮಾಡೋಣ ಏನಿಲ್ಲ ಸ್ವಲ್ಪ ಬ್ರೀದಿಂಗ್ಗೆ ಒಂದು ಸ್ವಲ್ಪ ಉಸಿರಾಟ ಆದಂಗೆ ಅವ್ರು ಸ್ವಲ್ಪ ಬದುಕಕ್ಕೆ ಬಿಡೋಣ ಅಂತ ಸ್ವಲ್ಪ ಎಲ್ಲರೂ ದೊಡ್ಡ ಮನ್ಸು ಮಾಡಿ ಮಾಡಿರ್ಬೋದಾಗಿದೆ ಅಂತ ನಮ್ಮ ಮನೇಲಿ ಮಕ್ಕಳಾದವರು ನಾವೆಲ್ಲ ನೆನೆಸ್ಕೊಂಡಿದ್ದು ಉಂಟು ಯಾಕೆಂದರೆ ಇವಾಗ ನಾನು ಏನು ಹೇಳಿದ್ರೂ ಸಾಕ್ಷಿಯಾಗಿ ಹೇಳಬೇಕಲ್ವೇ ಸೊ ಅದೊಂದು ಒಂದು ಏನಂತೀವಿ ಒಂದು ಡಿಸಪಾಯಿಂಟ್ಮೆಂಟು ನಮ್ಮ ಮನೇಲಿ ಮಕ್ಳಿಗೆ ನಮ್ಮೆಲ್ಲರಿಗೂ ಡಿಸಪಾಯಿಂಟ್ಮೆಂಟು ಬಟ್ ಯಾರ ಹತ್ರ ತೊಡ್ಕೊಳ್ತೀರಾ ನೀವು ಯಾರ ಹತ್ರ ತೊಡ್ಕೊಳ್ತೀರಾ ಹೇಳಿ ನಾವೇನಾದ್ರೂ ತೋಡ್ಕೊಂಡ್ರು ಇದು ಗೊತ್ತೆ ಕೆಲವ್ರು ಅನ್ನೋರು ತುಂಬ ದೂರ ಇದೆ ಸೊಳ್ಳೆ ಕಾಟ ಅಂತ ನಾವೆಲ್ಲ ಏನು ಗೊತ್ತೇ ನಾವು ಮಕ್ಕಳೆಲ್ಲ ಮಾತಾಡ್ಕೊಳ್ತೀವಿ ಸೊಳ್ಳೆ ಇಡೀ ಬೆಂಗಳೂರಿನಲ್ಲೇ ಇದೆ ಅಲ್ವೇ ಸೊಳ್ಳೆ ಕಾಟ ನನ್ನ ನಂದು ಪ್ರಶ್ನೆ ಸರಿ ಅದೇ ಥರ ದೂರ ಅಂತ ಅವ್ನು ಬಂತು ಅಂದರೆ ಸರಿ ದೂರ ಗೋವಾ ಎಷ್ಟೋ ಮೈಸೂರು ಎಷ್ಟೂ ಕಡೆ ಹೋಗ್ತೀರಲ್ಲ ಬೇಡಿ ಆ ಥರ ಹೋಗಿ ಅದನ್ನೇನು ನಾವೇನು ತಡೆ ಮಾಡ್ತಾಯಿಲ್ಲ ಆದ್ರೂ ನಿಮ್ಮ ತುಂಬ ಪ್ರೀತಿಯಾದ ವರ್ಷ ನಲ್ವತ್ತು ಫೈವ್ ಡಿಕೆಟ್ಸು ಫೋರ್ ಡಿಕೆಟ್ಸ್ ಎಲ್ಲ ನಿಮ್ಮ ಜೊತೆಲಿದ್ದವರು ಒಂದು ಚಿಕ್ಕ ಚಿಕ್ಕದಾಗಿ ಒಂದೊಂದು ಸೆಟ್ ಹಾಕೊಂಡಿದ್ರು ಬಾಲಣ್ಣ ಬಂದ್ಬಿಟ್ಟು ನಮ್ಮ ತಂದೆ ಸಂತೋಷವಾಗಿ ಸತ್ತಿರೋರು ಓ ನನ್ನ ಸ್ಟುಡಿಯೋ ಉದ್ಧಾರ ಇದೆ ಸ್ವಲ್ಪ ನಾನು ಯಾಕಂದರೆ ನಮ್ಮ ತಂದೆ ಕೊನೆ ಕೊನೆಗೂ ಎಲ್ಲರ ಹತ್ರ ಭಿಕ್ಷೆ ಯಾರು ಬರಲಿ ಇವಾಗ ದೇವೇಗೌಡರು ಬಂದರೂ ನಾನು ಕೇಳ್ಕೊಂಡೆ ಅಲ್ವೇ ಆ ಥರ ಹತ್ರನೂ ನನಗೆ ಒಂಥರ ನಾನು ನನ್ನ ಸ್ಟುಡಿಯೋ ಉದ್ಧಾರ ಮಾಡಿ ನನ್ನ ಸ್ಟುಡಿಯೋ ಉಳಿಸಿ ಉಳಿಸಿ ನನಗೆ ಒಂದು ಪರಿಸ್ಥಿತಿ ಒಟ್ಟೋಗ್ಬಿಟ್ರು ನಮ್ಗೆ ಅದಕ್ಕೆ ನಮ್ಗೆ ಅದೊಂದು ಏನಾಗೋಯ್ತು ಅಂದರೆ ನಮಗೆ ಮಕ್ಕಳಾದವ್ರ ನಮಗೂ ತುಂಬ ದುಡ್ಡು ಡಿಸಪಾಯಿಂಟ್ಮೆಂಟ್ ಆಗೋಯ್ತು ನಾವು ಹತ್ರ ಹಂಚ್ಕೊಳ್ಳೋದು ನಾವು ನಾವೇ ಮನೆ ಮನೇಲಿ ನಾವು ನಾವೇ ಮಾತಾಡ್ಕೊಂಡು ಮಾಡೋದು ನಾವು ನಾವೇ ದುಃಖ ಮಾಡಿಕೊಂಡು ಅಷ್ಟೇ ಬಿಟ್ಬಿಟ್ವಿ ಅದು ಡೆಸ್ಟಿನಿಗೆ ಬಿಟ್ಬಿಟ್ವಿ ಏನು ಮಾಡೋಕ್ಕಾಗಲಿ ಪ್ರಿಯ ಕಲಾ ರಸ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮಾಡಿ ತಪ್ಪದೆ ಮಾಡಿ ಗೊತ್ತೇ ಗೊತ್ತೆ ಕೆಲವು ಇನ್ಮೇಲೆ ಕೆಲವು ಎಷ್ಟು ಸತ್ಯಗಳು ಗೊತ್ತಾಗುತ್ತೆ ಬಟ್ ಸತ್ಯ ಕಾಂಟ್ರಡಿಕ್ಟ್ ಮಾಡೋದಕ್ಕೂ ಚಾನ್ಸಸ್ ಇದೆ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಮ್ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ ಕನೆಕ್ಟ್ ಆಗಿರೋಣಂತೆ ಅಂತೆ ಫಿಲ್ಮ್ಸ್ ಕಾರ್ಪೊರೇಟ್ ಫಿಲ್ಮ್ಸ್ ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಮೊದಲಾದ ವೀಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು